ಸಂವಿಧಾನದ ಶಿಲ್ಪಿ ಅಂದ್ರೆ ಕರೆಯಲಾಗುತ್ತದೆ. ಭಾರತದ ಸಂವಿಧಾನವಷ್ಟೇ ಅಲ್ಲದೆ ಅವರು ಅಸ್ಪೃಶ್ಯರಿಗಾಗಿ ಮತ್ತು ಅವರು ಸಾಮಾಜಿಕ ಆರ್ಥಿಕ ಪ್ರಗತಿಗಾಗಿ ನಿರಂತರವಾಗಿ ಹೋರಾಟ ಮಾಡಿದರು. ವಿಶಿಂಗ್ ಯು ಆಲ್ ಅ ಹ್ಯಾಪಿ ಅಂಬೇಡ್ಕರ್ ಜಯಂತಿ, 128th ಬರ್ತ್ ಆನಿವರ್ಸರಿ ಆಫ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್. Ambedkar stands tall among all the influential figures of the Indian history and spent his life opposing caste and social discrimination in India. Today is Ambedkar Jayanti, the day when the principal architect of the Constitution of India was born. Prayer is the key to all the treasure of this life and hereafter. Here comes Srimati Manjula to sing a prayer song. Jaya Jaya Bhimo Namo Deva, Jaya Jaya Bhimo Namo Deva. Badavarige Karunadi Kapadu, Sada Kala Nama Sankashta Nodu, Matte Hutti Bandu Sahayava Needu, Airana Vandi Namavana Vesa Kelu. Relations are like electric current. Wrong connection will give you a shock throughout your life, but right connections will always light up your life throughout your life. A very pleasant morning to you all, respected dignitaries on the dais and off the dais, teachers and all my dear friends. Today it's my privilege to welcome you all on this special occasion of Ambedkar Jayanti. First of all, on the behalf of University of Agriculture Sciences Raichur and College of Agriculture Kalaburgi NSS unit, I put forward my hearty welcome to Dr. B.M. Dharmani sir, Department of Agronomy, Kalaburgi. Next, I take this opportunity to welcome today's president for today's program, M.M. Dhanaj sir, Department of Physiology, Kalaburgi. And I also take this opportunity to welcome back one of NSS unit, Mahesh Patil sir, for this program. At last, I would like to wind up my welcome speech by quoting Ambedkar, Dr. B.R. Ambedkar. Law and order are medicine for a politic body. When body of politics gets sick, medicine must be administered. Thank you. So one heart eliminates thousands of hearts. I request the dignitaries on the stage to perform puja. ನಮ್ಮ ಭಾರತ ದೇಶ 1947 ಸ್ವಾತಂತ್ರ್ಯ ಸಿಕ್ಕಿತು.
ಅದಾದಮೇಲೆ ಒಂದು ಭಾರತ ದೇಶದ ಪ್ರಧಾನಮಂತ್ರಿಯವರು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಲಾಯಿತು. ಆ ಕಮಿಟಿಯಲ್ಲಿ ಸಂವಿಧಾನ ರಚನೆಗಾಗಿ ಹಲವಾರು ಕಮಿಟಿಗಳು, ಟೋಟಲ್ 14 ಕಮಿಟಿ ಇದ್ದವು. ಅದರಲ್ಲಿ ಮೇಜರ್ ಕಮಿಟಿ ಅಂದರೆ ಕ್ರಾಫ್ಟಿಂಗ್ ಕಮಿಟಿ, ಅದರ ಅಧ್ಯಕ್ಷ ಅಂಬೇಡ್ಕರ್ ಅವರು. ಇಲ್ಲೇನಪ್ಪ ಅಂದರೆ ಟೋಟಲ್ ಆಗಿ 12 ಶೆಡ್ಯೂಲ್ ಅದಾವೆ, 24 ಚಾಪ್ಟರ್ ಅದಾವೆ, 400 ಇಲ್ಲಿವರೆಗೆ ಏನಪ್ಪ ಅಂದ್ರೆ 440 ಆರ್ಟಿಕಲ್ಗಳು ನಮ್ಮ ಸಂವಿಧಾನದಲ್ಲಿ. ಮತ್ತು ನಮ್ಮ ಸಂವಿಧಾನದ ಪ್ರಿಯಾಮಲ್ ಫಸ್ಟ್ ಪೇಜ್ ಪ್ರಿಯಾಮಲ್ ಇಂಟ್ರೊಡಕ್ಷನ್ ಟು ಕಾನ್ಸ್ಟಿಟ್ಯೂಷನ್ ಅಂತ ಅದರ ಏನಂತ ಬರೆದಿದ್ದಾರೆ ಅಂದರೆ, ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸೋಲಮ್ಲಿ ರಿಸಾಲ್ವ್ಡ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಎ ಸೋವರೇನ್ ಸೆಕ್ಯುಲರ್ ಸೋಷಲಿಸ್ಟಿಕ್ ಡೆಮೊಕ್ರೆಟಿಕ್ ಆ್ಯಂಡ್ ರಿಪಬ್ಲಿಕ್. ಅಂದರೆ ನಮ್ಮ ಭಾರತ ದೇಶ ಒಂದು ಸೆಕ್ಯುಲರ್, ಒಂದು ಯಾವುದೇ ಒಂದು ಜಾತಿ ಇಲ್ಲ, ಹಾಗೂ ಸೋಷಲಿಸ್ಟಿಕ್ ಡೆಮೊಕ್ರೆಟಿಕ್ ಅಂದರೆ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಅಂಥೇಳಿ. ಮತ್ತು ಅದೇ ರೀತಿ ಸೋಷಲಿಸ್ಟಿಕ್ ಅಂದರೆ ಇಲ್ಲಿ ಏನು ರಾಜಮನೆತನ ಇಲ್ಲ, ಅಥವಾ ಯಾರೇ ಕ್ಯಾಪಿಟಲಿಸ್ಟ್ ಸರ್ಕಾರ ಇಲ್ಲಿ ಇಲ್ಲೇನಪ್ಪ ಅಂದರೆ ಜನರಿಂದ ಜನರಿಗೋಸ್ಕರ ಜನರೇ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಅಂತೇಳಿ ಒಂದು ಅದರಲ್ಲಿ ಮೆನ್ಷನ್ ಇದೆ. ಈ ಸಂದರ್ಭದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ವಲ್ಪ ಜೀವನ ಚರಿತ್ರೆ ಬಗ್ಗೆ ತಿಳ್ಕೋಬೇಕಾಗಿದೆ. ಅವರು ಹುಟ್ಟಿದ್ದು ಬಡ ಮನೆತನದಲ್ಲಿ, ಆದರೆ ಒಂದು ಭಾರತ ದೇಶಕ್ಕೆ ಒಂದು ಅಮೂಲ್ಯವಾದ ಕೊಡುಗೆ ಕೊಟ್ಟಿದ್ದು ಭಾರತದ ಸಂವಿಧಾನ. ಅವರು ಹುಟ್ಟುತ್ತಾನೇ ಒಂದು ಬಡ ಮನೆತನದಲ್ಲಿ ಹುಟ್ಟಿ ಇಂಥ ಒಂದು ಅಮೂಲ್ಯವಾದ ಕೊಡುಗೆ ಕೊಡಬೇಕಾದ್ರೆ ಅವರಿಗೆ ಒಂದು ಅಯೋಗ್ಯವಾಗಿ ಅಥವಾ ಒಂದು ದಾರಿ ಸಿಕ್ಕಿದ್ದಂದ್ರೆ ಶಿಕ್ಷಣ. ಅದಕ್ಕೆ ವಿದ್ಯಾರ್ಥಿಗಳೇನಪ್ಪ ಅಂದರೆ ಅದನ್ನು ತಿಳ್ಕೋ, ಈ ಜಯಂತಿ ಮಾಡೋ ಉದ್ದೇಶ ಏನಪ್ಪ ಅಂದರೆ ಶಿಕ್ಷಣದ ಬಗ್ಗೆ, ಶಿಕ್ಷಣ ಒಂದು ನೀವು ಒಳ್ಳೆಯ ರೀತಿಯಲ್ಲಿ ಪಡ್ಕೊಂಡ್ರೆ ಜಗತ್ತಿನಲ್ಲಿ ಏನನ್ನು ಸಾಧನೆ ಮಾಡಬಹುದು. ಅದಕ್ಕೆ ಉದಾಹರಣೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ತಮಗೆ ಗೊತ್ತಿದೆ, ಅವ್ರು ಹುಟ್ಟಿದಾಗ ಏನಪ್ಪ ಅಂದ್ರೆ ಅವ್ರಿಗೆ ಸರಿ ಊಟನೇ ಸಿಗ್ತಿರಲಿಲ್ಲ. ಅಂಥ ಒಂದು ಮನೆತನದಲ್ಲಿ ಹುಟ್ಟಿ ಒಂದು ಸಂವಿಧಾನ ಶಿಲ್ಪಿ ಆದರು, ಅದಕ್ಕೆ ಏನು ಕಾರಣ ಅಂದರೆ ಶಿಕ್ಷಣ. ಅದಕ್ಕೆ ಇದರದಿಂದ ನಾವೇನು ಪಾಠ ಕಲ್ಕೋಬೇಕಂದ್ರೆ, ಶಿಕ್ಷಣ ಯಾವ ವ್ಯಕ್ತಿಯಿಂದಲೂ ಯಾವ ವ್ಯಕ್ತಿಯೂ ಮಾಡಬಹುದು. ಬಡ ಮನೆತನದಲ್ಲಿ ಹುಟ್ಟಿ ದೇಶ ಎಂದೂ ಮರಲಾಗುವಂತ ಒಂದು ವ್ಯಕ್ತಿತ್ವ ಅವರದಾಗಿತ್ತು. ಅದಕ್ಕೆ ಮೂಲ ಕಾರಣ ಶಿಕ್ಷಣ. ನಮ್ಮ ಭಾರತ ದೇಶ ಕಂಡ ಅಪ್ರತಿಮ ಪ್ರಗತಿಪರ ಚಿಂತಕ, ಸಮಾಜ ಸುಧಾರಕ, ಪ್ರಜಾತಂತ್ರ ಪ್ರೇಮಿ, ಲೇಖಕ, ಸಾಮಾಜಿಕ ನ್ಯಾಯ ಪ್ರತಿಪಾದಕ, ಮಾನವತಾವಾದಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 128ನೇ ಜನ್ಮದಿನೋತ್ಸವದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವರು ಬಹುಮುಖಿ ಪ್ರತಿಭೆಯ ಅಂಬೇಡ್ಕರ್ ಅವರ ಬದುಕು, ಹೋರಾಟ, ಚಿಂತನೆ, ಬರಹ ಎಲ್ಲವೂ ಸಮಾನತೆಯ ಭಾರತವನ್ನು ಕಟ್ಟುವ ಕನಸಿನದಾಗಲಿದ್ದವು. ಭಾರತೀಯ ಸಮಾಜದ ಅವಕಾಶ ವಂಚಿತ ಸಮುದಾಯದ ಹಿನ್ನೆಲೆಯಿಂದ ಹುಟ್ಟಿ ಬಂದ ಅಂಬೇಡ್ಕರ್ ಅವರು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮಾಡಿದ ಸಾಧನೆ ಅನನ್ಯ. ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಪ್ರೀತಿಸುವ, ಸಮಾನತೆ ಮತ್ತು ಮಾನವೀಯತೆಯನ್ನು ಗೌರವಿಸುವ ಎಲ್ಲರಿಗೂ ಆದರ್ಶವಾದುದು. ಇವರ ಜನನ April 14, 1891 ಮಹಾರಾಷ್ಟ್ರದ ಮಹು ಎನ್ನುವಲ್ಲಿ ಆಗುತ್ತೆ, ಇವಾಗ ಅದು ಮಧ್ಯಪ್ರದೇಶದಲ್ಲಿದೆ. ಇವರ ತಂದೆ ಹೆಸರು ರಾಮ್ಜಿ ಸಕ್ಪಾಲ್, ತಾಯಿ ಭೀಮಾಬಾಯಿ. ಇವರು ಅವರ ತಂದೆ ತಾಯಿಯ 14ನೇ ಮಗ. ಇವರ ಬಾಲ್ಯದ ಹೆಸರು ಭೀಮಾ. ಇವರ ತಂದೆ ರಾಮ್ಜಿ ಸಕ್ಪಾಲ್ ಸುಬೇದಾರ್ ಮೇಜರಾಗಿ, ಬಳಿಕ ಮಿಲಿಟರಿ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು ಅವಾಗ ಬ್ರಿಟಿಷ್ ಸರ್ಕಾರದಲ್ಲಿ. ಆಮೇಲೆ ಭೀಮನ ಪ್ರಾಥಮಿಕ ಶಿಕ್ಷಣ ಆರಂಭವಾದದ್ದು ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ದಾಪೋಲಿ ಗ್ರಾಮದಲ್ಲಿ. ಇವರು ಐದನೇ ವಯಸ್ಸಿನಲ್ಲಿ ಅವರ ತಾಯಿಯನ್ನು ಕಳ್ಕೊಳ್ತಾರೆ ಇವರು. ಆಮೇಲೆ ತಂದೆ ಹಾಗೂ ಅತ್ತೆ ಮೀರಾಬಾಯಿ ಅವರ ಪ್ರೀತಿ ವಾತ್ಸಲ್ಯದಲ್ಲಿ ಬೆಳೀತಾರೆ. SSLCಯನ್ನ 1907 ಬಾಂಬೆಯ ಪ್ರಾರಂಭಿಸ್ತಾರೆ. ಆವಾಗ ಒಂದು ಹಿಂದುಳಿದ ವರ್ಗದಿಂದ ಬಂದು SSLC ಪಾಸ್ ಆಗಿದ್ದು ಅದು ಹಿಸ್ಟ್ರಿಯಲ್ಲೇ ಫಸ್ಟ್ ಆಗಿತ್ತು ಅದು. ಅದಕ್ಕೋಸ್ಕರ ಇವ್ರಿಗೆ ಏನು ಮಾಡ್ತಾರೆ, ಸನ್ಮಾನ ಮಾಡಿ ಒಂದು ಬಹಿರಂಗ ಸಭೆಯನ್ನು ಏರ್ಪಡಿಸ್ತಾರೆ. ಅದರಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆಯವರ ಅನುಯಾಯಿಯಾಗಿರ್ತಾರೆ. ಯಾರಂದರೆ ಸಮಾಜ ಸುಧಾರಕರಾಗಿರ್ತಾರೆ ಅವರು. ಕೆ ಬೋಲೆ ಅಂತ ಅವರ ಅಧ್ಯಕ್ಷ ಸ್ಥಾನವನ್ನು ವಹಿಸ್ತಾರೆ. ಮತ್ತು ಇನ್ನೊಬ್ಬರು ಅವರು ಮಹಾತ್ಮ ಜ್ಯೋತಿಬಾ ಫುಲೆಯವರ ಅನುಯಾಯಿ ಆಗಿರ್ತಾರೆ. ಅವರು ಕೃಷ್ಣಾಜಿ ಅರ್ಜುನ್ ಕೆಲುಸ್ಕರ್ ಇವರಿಬ್ಬರು ಸೇರಿ ಇವರಿಗೆ ಸನ್ಮಾನ ಮಾಡ್ತಾರೆ. ಅದಾದಮೇಲೆ ಕೆಲುಸ್ಕರ್ ಅವರು ಇವರಿಗೆ ಒಂದು ಬುಕ್ಕನ್ನು ಪ್ರೀತಿಯಿಂದ ಕೊಡ್ತಾರೆ. ಆ ಬುಕ್ ಯಾವುದು ಅಂದರೆ ಗೌತಮ ಬುದ್ಧನ ಜೀವನ ಚರಿತ್ರೆ ಪಡ್ಕೊಳ್ತಾರೆ. ಅವರು ಶಿಕ್ಷಣದ ಬಗ್ಗೆ ಒಂದು ಮಾತು ಹೇಳಿದರು. ಏನು ಹೇಳಿದ್ರಂದ್ರೆ
ತಾಂತ್ರವ ಕತ್ತಲೆಯನ್ನು ಅರಿಯದವರು ಬೆಳಕಿಗಾಗಿ ಎಂದೂ ಹುಡುಕಲಾರರು. ಉತ್ತಮ ಶಿಕ್ಷಣ ಕತ್ತಲೆಯನ್ನು ಅರಿಯುವ ಪ್ರಜ್ಞೆಯನ್ನು ಮೂಡಿಸುತ್ತದೆ. ಇಷ್ಟು ಪದವಿಯನ್ನು ಪಡೆಯದ ಆ ಕಾಲದಲ್ಲಿ ಅಲ್ಲಿನ ಕಾಲದಲ್ಲಿ ಇಷ್ಟೊಂದು ಪದವಿ ಪಡೆದಂತ ಏಕೈಕ ಭಾರತೀಯರಾಗಿದ್ದರು. ಮತ್ತೆ ಮುಂದೆ ಜುಲೈ 1924 ಬಹಿಷ್ಕೃತ ಹಿತಕಾರಣಿ ಸಭಾ ಅಂತ ಒಂದು ಸಂಘಟನೆಯನ್ನ ಸ್ಥಾಪನೆ ಮಾಡ್ತಾರೆ. ಅಂದ್ರೆ ಈ ನಮ್ಮ ಸಮಾಜದಲ್ಲಿ ಬದಲಾವಣೆ ತರಬೇಕಂತೇಳಿ ಇವರು ಒಂದು ಈ ಸಂಘಟನೆ ಮಾಡೋದಿಲ್ಲ. ಈಗ ಎಲ್ಲ ಜನರನ್ನು ಒಗ್ಗೂಡಿಸಬೇಕು, ದೀರ್ಘೋತ್ಸವ ಮಾಡ್ಬೇಕಂತೇಳಿ ಸಂಘಟನೆ ಸ್ಥಾಪನೆ ಮಾಡ್ತಾರೆ. ಬಹಿಷ್ಕೃತ ಹಿತಕಾರಣಿ ಸಭಾ ವತಿಯಿಂದ 1929 ಧಾರವಾಡದಲ್ಲಿ ಶೋಷಿತ ಮಕ್ಕಳಿಗಾಗಿ ವಸತಿ ಶಾಲೆ ಆರಂಭ ಮಾಡ್ತಾರೆ. ಅದರ ಹೆಸರು ಭೂತರಕ್ಷಿತ ವಸತಿ ಪ್ರೌಢಶಾಲೆ. ಇದು ಇದೀಗೂ ನಡೀತಾ ಇದೆ, ಧಾರವಾಡದಲ್ಲಿ ಇದೆ ಸ್ಕೂಲು. ಆಮೇಲೆ ನೀರಿನ ಚಳವಳಿ ಮಾಡ್ತಾರೆ. ಈ ಕೆರೆ ನೀರು ಮುಟ್ಟುವಂತಿಲ್ಲ ಅಂತ ಅವಾಗೆಲ್ಲ ರೂಪಿಸಿತ್ತು. ಅದಕ್ಕೋಸ್ಕರ ಚೌದಾರ ಕೆರೆ ಅಂತ ಇರುತ್ತೆ, ಅಲ್ಲಿ ನೀರಿನ ಚಳವಳಿ ಮಾಡ್ತಾರೆ. 1927 ಮಾರ್ಚ್ 1921 ಒಂದು ದೊಡ್ಡ ಸಭೆಯನ್ನ ಮಹಾರಾಷ್ಟ್ರದಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ ಅವರು. ಅಲ್ಲಿ ಕೊಲಾಬ ಜಿಲ್ಲೆಯ ಮಹತ್ ಎಂಬ ಊರಿನಲ್ಲಿ ಸಭೆ ನಡೆಸ್ತಾರೆ. ಅಂದರೆ ನಾವು ಈ ಚಳವಳಿ ನೀರಿಗೋಸ್ಕರ, ನೀರು ಇದು ನೈಸರ್ಗಿಕ ಸಂಪತ್ತು, ಎಲ್ಲರಿಗೂ ಸಮಾನವಾದ ಹಕ್ಕಿ ಬಳಸೋಕೆ ಅಂತೇಳಿ ಒಂದು ದೊಡ್ಡ ಒಂದು ಸಮಾವೇಶನ ಮಾಡ್ತಾರೆ. ಒಂದು ಹಿಂದೂ ನೀತಿ ಸಂಹಿತೆಯನ್ನ ಅಂದ್ರೆ ಅದು ಹಿಂದೂ ಬೋರ್ಡ್ ಬಿಲ್ ಅಂತ ಇರುತ್ತೆ, ಅದು ಹಿಂದೂ ಬೋರ್ಡ್ ಬಿಲ್ ಅಂತ ಇರುತ್ತೆ. ಹಿಂದೂ ನೀತಿ ಸಂಹಿತೆ ಇದು ಇದರಲ್ಲಿ ಏನಿರುತ್ತೆ ಅಂದ್ರೆ ಮಹಿಳೆಯರ ಭಾರತದ ಸಮಗ್ರ ಮಹಿಳೆಯರ ವಿಮೋಚನೆಗೆ ಕಾನೂನುಗಳು ಅಲ್ಲಿ ಇರುತ್ತೆ. ಅವಾಗ ಇದು ಏನ್ ಮಾಡ್ತಾರೆ ಅವರು, ಇವರು ಕ್ಯಾಬಿನೆಟ್ ನಲ್ಲಿ ಇವರು ಪ್ರಸ್ತಾವ ಮಾಡ್ತಾರೆ. ಅವಾಗ ಅವರಿಗೆ ಬಹಳ ವಿರೋಧ ವ್ಯಕ್ತ ಆಗುತ್ತೆ. ಅಂದ್ರೆ ಇವರು ಹೆಣ್ಮಕ್ಳಿಗೆ ಇದು ನಾವೆಲ್ಲ ಈ ತರ ಅವಕಾಶ ಕೊಡಬಾರದು, ಇದು ಸರಿ ಇಲ್ಲ, ನಮ್ಮ ಧರ್ಮಕ್ಕೆ ನಮ್ಮ ಇದಕ್ಕೆ ವಿರುದ್ಧವಾಗಿದೆ ಅಂತ ಅವಾಗ ವಿರೋಧ ಮಾಡ್ತಾರೆ. ಅವ್ರು ವಿರೋಧ ಮಾಡ್ತಾರೆ, ಎಲ್ಲ ಬೇರೆ ಬೇರೆ ಕ್ಯಾಬಿನೆಟ್ ಮಿನಿಸ್ಟರ್ ಎಲ್ಲ ವಿರೋಧ ಮಾಡ್ತಾರೆ. ಅವಾಗ ಇವರಿಗೆ ತುಂಬಾ ನೋವಾಗುತ್ತೆ. ಇದರಲ್ಲೇ ಗೊತ್ತಾಗುತ್ತೆ ಇವರು ಅಂಬೇಡ್ಕರ್ ಅವರು ತಾವು ಅಪ್ರತಿಮ ಸಮಾನತೆ ಆರಾಧನೆ ಎಂಬುದು ಗೊತ್ತಾಗ್ತದೆ. ಇವ್ರು ಏನು ಮಾಡ್ತಾರೆ, ಇವ್ರು ನೆಕ್ಸ್ಟ್ ಮಾಡ್ತಾರೆ, ಇವರು ಕಾನೂನು ಪದವಿಗೆ ಇವರೇನು ಮಿನಿಸ್ಟರ್ ಆಗಿರ್ತಾರಲ್ಲ, ಇವರು ನೀತಿ ಸಂಹಿತೆ ಹಿಂದೂ ನೀತಿ ಸಂಹಿತೆ ಇವರು ಜಾರಿ ಮಾಡಲಿಲ್ಲ ಅಂತೇಳಿ ಅವರು ಸಮಾನತೆ ಸಲುವಾಗಿ ಅವರ ಪದವಿಯನ್ನು ತ್ಯಾಗ ಮಾಡಿಬಿಡ್ತಾರೆ, ರಾಜೀನಾಮೆ ಮಾಡಿಬಿಡ್ತಾರೆ ಅವರು. ಆಮೇಲೆ ಇವರು ಸಂವಿಧಾನ ರಚನೆ ಮಾಡಿದರೆ ಇವರ ಕಾರ್ಯವನ್ನು ಶ್ಲಾಘಿಸಿ ಇವರಿಗೆ ಅನೇಕ ಪ್ರಶಸ್ತಿಗಳು. ನಮ್ಮ ವಿಜ್ಞಾನಿ ಮಿತ್ರರೇ ಹಾಗೂ ವಿದ್ಯಾರ್ಥಿ ಮಿತ್ರರೇ, ಅಕ್ಕಂದಿರೇ, ಸರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಈ ಜಯಂತಿಯನ್ನು ನಾವು ಮನಸಾಪೂರ್ವಕ ಆಚರಿಸ್ತಾ ಇದ್ದಾರೆ. ಈ ಆಚರಿಸುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಅಥವಾ ತಮ್ಮ ಈ ಸೌಭಾಗ್ಯ ಪಟ್ಟ ತಮ್ಮೆಲ್ಲರೂ ನಾವು ಬಂದಿರಬೇಕಾಗಿರ್ತೀನಿ. ಸರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಸಾಧನೆ ಬಗ್ಗೆ ಭಾಳಷ್ಟು ನಮ್ಮ ವಿದ್ಯಾರ್ಥಿ ಮಿತ್ರ ಹೇಳಿದೆ. ಅವ್ರ ಒಂದು ವಿಷಯ ಕೆಲವೊಂದು ಹೇಳ್ಬೇಕಂತ ನಾವು ಚರಿತ್ರೆನ ಓದ್ತೇವೆ, ಅವ್ರ ಬಗ್ಗೆ ಎಲ್ಲನೂ ತಿಳ್ಕೊತಾರೆ. ಸಾಧ್ಯ ಇದ್ದರೆ ಎಲ್ಲರೂ ಭಾಷಣವನ್ನು ಮಾಡ್ತಾರೆ, ಆದರೆ ಅದನ್ನು ಡಿಸಿಷನ್ ಅಳಿಸ್ಕೊಳ್ಳೋಕೆ ಮಾತ್ರ ತೊಂದರೆ ತೋರಿಸ್ತೇವೆ. ಇಟ್ ಇಸ್ ಇನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಶಿವಾಜಿ ಬಗ್ಗೆನೂ ಓದ್ತೇವೆ, ಅಂಬೇಡ್ಕರ್ ಬಗ್ಗೆನೂ ಓದ್ತೇವೆ, ಮಹಾನ್ ವ್ಯಕ್ತಿಗಳ ಬಗ್ಗೆನೂ ಓದ್ತೇವೆ, ಬಟ್ ಅವ್ರ ಬಸವನ ಬಗ್ಗೆನೂ ಓದ್ತೇವೆ. ಇಲ್ಲಂತಾರೆ ಕಡಿಮೆ ಪ್ರಮಾಣದಲ್ಲಿ ತಿಳ್ಕೊಂಡು ಅದಕ್ಕಾಗಿ ಒಂದು ಕೆಟ್ಟ ಶಕ್ತಿಗಳ ಕಾರಣ ಆಗಿರ್ಬೋದು, ಅಥವಾ ನಮ್ಮ ಪರಿಸ್ಥಿತಿಯ ಕಾರಣ ಆಗಿರ್ಬೋದು, ಅಥವಾ ನಮ್ಮ ಸೋಷಿಯಲ್ ಸ್ಟ್ರಕ್ಚರ್ ಕಾರಣ ಆಗಿರ್ಬೋದು, ಹಳೆ ಕಾಲಕ್ಕೆ ಪರಿಸ್ಥಿತಿ ನೀವು ಹೋಲಿಸಿ ನೋಡಿದಾಗ ಈ ಬಹಳಷ್ಟು ಬದಲಾವಣೆ ಬಂದಿದೆ. ಎವ್ರಿಬಡಿ ಇಸ್ ಅಕ್ಸೆಪ್ಟಿಂಗ್ ಬಿಕಾಸ್ ನಾವು ತಿಳ್ಕೊಂಡಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಯಾಕಂದರೆ ಜ್ಞಾನದಿಂದ ತುಂಬಿದ ಜ್ಞಾನ ಪಂಡಿತ, ಜಗತ್ತಿನ ಜ್ಯೋತಿ ಅಂತ ಹೇಳ್ಬೋದು ನಾನು, ವಿಶ್ವ ಜ್ಯೋತಿ, ಭಾರತ ರತ್ನ ಮೊದಲಿಂದಲ್ಲ ವಿಶ್ವ ಜ್ಯೋತಿ ಅಂತ ಹೇಳ್ಬೋದು. ಇಡೀ ಜಗತ್ತಿಗೆ ಅತೀ ದೊಡ್ಡದಾದಂಥ ಸಂವಿಧಾನ ಕೊಟ್ಟವರು ಇವರು. ಇಂಥ ಭಾರತ ಇತಿಹಾಸನ ಬಹಳಷ್ಟು ಬರ್ತಾರೆ. ಇದಕ್ಕಿಂತ ಮುಂಚೆ ಇಡೀ ಜಗತ್ತಿಗೆ ದೊಡ್ಡ ದೊಡ್ಡ ಕಥೆಗಳು, ನೀತಿ ಕಥೆಗಳು ಕೊಟ್ಟಿದ್ದ ಭಾರತನೇ. ಇವಾಗ ಮಹಾಭಾರತ ಜಗತ್ತಿನ ದೊಡ್ಡ ಕಥೆ ಭಾರತ ನನಗೆ ಹೌದು. ಮಹಾಭಾರತ ಆಯಿತು, ಬೇರೆ ಬೇರೆ ಕಥೆಗಳಾಯ್ತು, ಬೇಕಾದವರು ಸಾಮಾನ್ಯ ನೀತಿ ನಿಯಮಗಳಲ್ಲಿ ಕೊಡೋದು ಭಾರತ ಹಿಂದೆಂದು ಹೊಂದಿದ್ದಿಲ್ಲ ಇಡೀ ವಿಷಯ. ಬಟ್ ಪ್ರಾಬ್ಲಮ್ ಏನಂದ್ರೆ ಇವತ್ತು ವೆಸ್ಟರ್ನೈಸ್ ಡಿಸಿಷನ್ ಕಡಿಮೆ ಆಗಿದೆ. ನಾವು ಅವ್ರು ಕೊಡೋದ್ರಿಂದ ಅವ್ರಿಗೆ ನಾವು ತೊಗೊಂಡಿದ್ದೇವೆ. ಪ್ರತಿಯೊಂದು ಜೀವನ ಚರಿತ್ರೆಯಲ್ಲಿ ಒಂದು ಸಣ್ಣ ಸಣ್ಣ ವಿಷಯ ಹೇಳ್ತೇವೆ ನಾವು, ನಮ್ಮ ಸಾಮಾಜಿಕರಲ್ಲಿ ಏಕ ಪತ್ನಿಗಳೆಲ್ಲ ಇದೆ ಹೌದಾ, ಭಾಳ ಸಣ್ಣ ವೆಸ್ಟರ್ನ್ ಪೀಪಲ್ಸ್ ಅಲ್ಲಿ ಬೇರೆ ಇದರಲ್ಲಿ ಬಹುಪತ್ನಿತ. ಈ ಬಹುಪತ್ನಿತ ಇದರಲ್ಲಿ ಏನೇನು ಪ್ರಾಬ್ಲಮ್ ಬರ್ತಾ ಇರೋದು ನಾವು ನಿಮಗೆ ಹಂಚಿ ಹೇಳ್ಕೊಂಡು ವಿಷಯ ಬಳಸುತ್ತೆ. ಯು ಆರ್ ಇನ್ವೈಟೆಡ್ ಬಿಕಾಸ್ ಆಫ್ ದಟ್ ಸಿಸ್ಟಮ್. ಭಾಳಷ್ಟು ದೇಶ ಇದೆ,
ಮೋಸ್ಟ್ ಆಫ್ ದಿಂಗ್ಸ್ ಆರ್ ಸೈಂಟಿಫಿಕ್ ಬಾಮನ ಇತಿಹಾಸ ಚೆನ್ನಾಗಿ ಓದ ಗೊತ್ತಾಗ್ತದೆ ಕೆಲವು ವಿಷಯ ಭಾಳ ಪ್ರಯತ್ನ ಪಡ್ತೇನೆ. ಈಗ ನಮ್ಗೇನು ದ ಗ್ರೇಟ್ ಕಿಂಗ್ ಸಿಕ್ಕಾಪುರ ಭಾರತಕ್ಕೆ ಅಟ್ಯಾಕ್ ಮಾಡ್ಕೊಂಡು ಬಂದು ಇಲ್ಲಿ ಸಂಪತ್ತು ಹೇಗೆ ಬಂದಿದ್ದೀವಿ ನಾವು ಇಲ್ಲಿದ್ದ ಜ್ಞಾನವನ್ನು ತೊಗೊಂಡ್ಬೇಕು, ಪಂಡಿತನ ತೊಗೊಂಡ್ಬೇಕು, ತಂಬಲ ಅಳವಡಿಸ್ಬೇಕೆಂಬತ್ತಕ್ಕೆ ಬಂದಿದ್ದೇನ ಬಂಗಾರ ಬೆಳಿಗ್ಗೆ ಎತ್ಕೊಂಡು ಬಂದ್ರು ಅನ್ನೋದು ಇವತ್ತು ಗ್ರೇಟ್ ಕಿಂಗ್. ಆ ರೀತಿ ಅಲ್ಲಿ ಎ ಬಿ ಸಿ ಕಲಿಯುವಂಥ ಸಮಯದಲ್ಲಿ ಯುವಕರಲ್ಲಿ ನಮ್ಮಲ್ಲಿ ಭೇದವನ್ನು ಬರೆದಿದ್ದಾರೆ, ಇಡೀ ಜಗತ್ತಿಗೆ ದಾರಿದೀಪವಾದಂಥ ನಿಯಂತ್ರಣ ನೀರು ಹಾಕಿದ್ದಾರೆ. ಹೀಗಾಗಿ ಈ ನಮ್ಮ ಭಾರತದ ಸಂಸ್ಕೃತಿ ಏನಾಗಿದೆ ಹೇಳಿದ್ರೆ ನಮ್ಮ ಸಂಸ್ಕೃತಿನ ನಾವು ಬಿಡ್ತಾ ಇದ್ದೇವೆ, ನಮ್ಮ ಸಂಸ್ಕೃತ ಸಂಸ್ಕೃತಿ ಬಿಡ್ತಾ ಇದ್ದೀವಿ. ಯಾಕಂದ್ರೆ ಎಲ್ಲ ಡ್ರೆಸ್ ಅಂತ ಇವಾಗ ಡ್ರೆಸ್ ಕೋಡ್ ಇಟ್ಕೊಂಡು ಸೋಚಿಸ್ದಾಗೆ ಇವಾಗ ಗೋಯಿಂಗ್ ಟು ವರ್ಕ್ ದಿಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಯು ಸಿ ಐ ಥಿಂಕ್ ಇಟ್ಸ್ ನಾಟ್ ಎ ಪ್ರಾಪರ್ ಆ ಹೆಲ್ತಿ ಆಗೋದು. ನಾವು ದೂಸರ ಜಲ್ದಿ ಅಥವಾ ಸಣ್ಣ ಎಕ್ಸಾಂಪಲ್ ಹೇಳ್ತೇವೆ, ಇಲ್ಲ ನಮ್ಮ ವಿದ್ಯಾರ್ಥಿ ಮಿತ್ರ ಇರ್ಬೋದು ನಾವು ಇರ್ಬೋದು ಫಾರಿನ್ ರಿಟರ್ನ್ ಯು ಟ್ರೀಟ್ ಅಂತ ಏನಂತೀವಿ ಸೈಕಾಲಜಿ ಇಸ್ ಆರ್ ಜಸ್ಟಿಂಗ್ ವೆರಿ ಫಾರಿನ್ ರಿಟರ್ನ್ ಟ್ರೀಟ್ ಗ್ರೇಟ್ ಪರ್ಸೆಂಟ್ ಹೇಳೋದು ನಂಬಲ್ಲಿ ಇದ್ದಂಥ ರತ್ನವನ್ನು ಗುರುತು ಜಾಸ್ತಿ ಆಗ್ತದೆ. ಅದೇ ರೀತಿ ಕೆಲವು ಹೇಳ್ತು ಈ ಜಗತ್ತು ನೋಡ್ರಿ ಸರ್ ಕಳ್ಸ್ಕೊಂಡ್ರೆ ಕೆಲವೇ ಕೆಲವು ಜನ ಇದ್ದಾರೆ ಸರ್ ಐ ಸಾಕು ನೀವು ಒಂದು ಮೂರಿಂದ ನಾಲ್ಕು ಜನರಿಗೆ ಮಾತ್ರ ಸರ್ ಅಂತ ಕರ್ತೇನೆ ಸರ್ ಮೋಕ್ಷಗೊಂಡ ವಿಶ್ವೇಶ್ವರ ಅಂತ ಇಟ್ಕೊಂಡು ಆ ಒಂದು ಸಾಲಿನಲ್ಲಿ ಇವತ್ತು ಅಂಬೇಡ್ಕರ್ ಬರ್ತಾರೆ ಬಿಕಾಸ್ ದ ಮೇಜರ್ ರೆವಲ್ಯೂಷನ್ ಸಾಮಾಜಿಕ ರೆವಲ್ಯೂಷನ್ ತಂದು ಮಾಡಬಹುದು ಅಥವಾ ಗಣಿತ ಅಥವಾ ಒತ್ತಾಸಿದ ಜನರಿ ಒಂದು ದಾರಿ ತಿಪ್ಪ ಅಂಬೇಡ್ಕರ್ ಅವರು ಇದು ಎಲ್ಲ ಅನುಭವಿಸ್ಕೋಬೇಕು. ದೇಶದ ಒಳಿತಿಗಾಗಿ ನಮ್ಮ ಸಮಾಜದ ಒಳಿತಿಗಾಗಿ ಅವ್ರು ಪಟ್ಟಂತ ಕಾಂಟ್ರಿಬ್ಯೂಷನ್ ನಡೆಸಿ ಮುಂದಿನ ಹೆಜ್ಜೆ ನಾವು ಇಡಬೇಕು. ಮಿಸ್ಗೈಡ್ ಮಾಡುವಂಥ ಜನರು ಮಾತ್ರ ಹೇಳ್ಕೊಂಡು ನಮ್ಮ ಸಮಾಜ ಹೊಡೆದು ಮತ್ತೆ ಒಂದ್ಸಾರಿ ಸಾವಿರಾರು ವರ್ಷಗಳ ನಂತರ ಬ್ರಿಟಿಷರು 200 ವರ್ಷ ಆಳಿದ ನಂತರ ಭಾರತ ಈ ಕಲ್ಪನೆ ಮುಂಚೆ ಇರಲಿಲ್ಲ 500 ಸಂಸ್ಥಾನಗಳ ಕಲ್ಪನೆ ಇತ್ತು ಭಾರತ ಎವರಿಗೆ ಕಾರಣ ಸೊಸೈಟಿ ಸೊರೆ ಈಗ ಇಂಪ್ಲಿಮೆಂಟಿಂಗ್ ದಿಸ್ ಅವರ ಆಸೆ ಉತ್ತರಗಳನ್ನೇನು ಅದನ್ನು ನಾವು ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ ದೇಶದ ಏಳಿಗೆ ಬಿಡುತ್ತೆ ಅಂತ ಹೇಳ್ಕೊಂಡು ನನಗೆ ಮಾತಾಡೋಕೆ ಒಂದು ಎರಡು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್, ಎಲ್ಲರೂ ಒಳ್ಳೆಯದಾಗಲಿ. ಒಂದು ಸೆಕೆಂಡ್ ವಿಶು ಬೆಸ್ಟ್ ವಿಶಸ್ ಆನ್ ದಿಸ್ ಮೀಟಿಂಗ್. ಥ್ಯಾಂಕ್ ಯು ವೆರಿ ಮಚ್. April 14, 128 ಅಂಬೇಡ್ಕರ್ ಅವರ ಜಯಂತಿ ಹಾಗೂ ವಿಶ್ವ ಜ್ಞಾನ ದಿನ ಈ ದಿನಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲಿಗೆ ಮುಖ್ಯಮಂತ್ರಿಯಾಗಿ ಆಗಮಿಸಿರುವ ಡಾಕ್ಟರ್ ಬಿ ಎಂ ದೊಡ್ಡ ಮಿನಿಸ್ಟರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರೋನಾಮಿ ಇವರಿಗೂ ಕೂಡ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಾಗಿ ಎನ್ ಎಸ್ ಎಸ್ ಘಟಕದಿಂದ ಸ್ವಾಗತವನ್ನು ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೂ ಅಧ್ಯಕ್ಷರಾಗಿ ಆಗಮಿಸಿರುವ ಡಾಕ್ಟರ್ ಎಂ ಎಂ ಧಾರೇಶ್ವರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತೇನೆ. ಹಾಗೆ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಆಗಿರುವ ಡಾಕ್ಟರ್ ಮಹೇಶ್ ಪಟೇಲ್ ಸರ್ ಅವರಿಗೂ ಕೂಡ ಧನ್ಯವಾದಗಳು. ಹಾಗೂ ಶಿಕ್ಷಕ ಹಾಗೂ ಶಿಕ್ಷಕೇತರ ಸಿಬ್ಬಂದಿ ವರ್ಗದವರು ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.